ರಿಯಲ್ಮಿ ಕಂಪನಿ ಕಡೆಯಿಂದ ರಿಯಲ್ಮಿ ಎಕ್ಸ್ ಡಿವೈಸ್ ಏನು ಬರುತ್ತೆ, ರಿಯಲ್ಮಿ ಎಕ್ಸ್ನ ಡಿವೈಸ್ಗೆ ಕಂಪ್ನಿ ಕಡೆಯಿಂದ ಯು ಐ ಅಪ್ಡೇಟ್ ರೋಲ್ ಔಟ್ ಮಾಡಲಾಗಿದೆ. ರಿಯಲ್ಮಿ ಎಕ್ಸ್ ಹಾಗೂ ರಿಯಲ್ಮಿ 5 ಪ್ರೊ ಈ ಎರಡು ಡಿವೈಸ್ಗಳಿಗೆ ಒಂದೇ ಟೈಮ್ಗೆ ರಿಯಲ್ಮಿ ಯು ಐಯನ್ನು ಅಪ್ಡೇಟ್ ಮಾಡಲಾಗಿದೆ. ನೀವು ನಿಮ್ಮ ಮೊಬೈಲ್ಗೇನಾದರೂ ಯು ಐ ಅಪ್ಡೇಟ್ ಬಂದಿಲ್ಲ ಅಂತ ಹೇಳಿದರೆ ವೆಯ್ಟ್ ಮಾಡಿ, ಯಾಕಂತ ಹೇಳಿದರೆ ನಿಧಾನವಾಗಿ ಟೈಮ್ ಸರಿಯಾಗಿ ಇಲ್ಲಿ ಡಿವೈಸಿಂದ ಡಿವೈಸ್ಗೆ ನಿಧಾನಕ್ಕೆ ಅಪ್ಡೇಟ್ ಮಾಡಲಾಗುತ್ತೆ. ನಿಮ್ಮ ಡಿವೈಸ್ಗೆ ಅಪ್ಡೇಟ್ ಬರೋವರೆಗೂ ವೆಯ್ಟ್ ಮಾಡಿ, ಅಚಾತುರ್ಯ ಮಾಡಿಕೊಂಡು ಯಾವುದೇ ರೀತಿ ಗೂಗಲ್ನಲ್ಲಿ ಸರ್ಚ್ ಮಾಡಲಿಕ್ಕೆ ಹೋಗಿ ಬೇರೆ ಯು ಐಯನ್ನು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಡಿವೈಸ್ಗೆ ಹಾನಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಕೆಲವೊಂದು ಅಪ್ಡೇಟ್ಗಳು ತಪ್ಪಾಗಿದ್ದು ಅವು ನಿಮ್ಮ ಡಿವೈಸ್ಗೆ ಹಾರ್ಮ್ಫುಲ್ ಆಗಿರುತ್ತವೆ, ಅಂದರೆ ಭಾಳ ಡೇಂಜರಸ್ ಆಗಿರುತ್ತದೆ. ಆದ್ದರಿಂದ ವೆಯ್ಟ್ ಮಾಡಿ ರೋಲ್ ಔಟ್ ಬರೋವರೆಗೂ ಅಂತ ಹೇಳ್ತೀನಿ. ನನ್ನ ಡಿವೈಸ್ಗೆ ಆಲ್ರೆಡಿ ಬಂದಾಗಿದೆ. ಸುಮಾರು ಇದು 3.5 GB ಆಗಿದ್ದು, 3.5 GB ಅಂದರೆ 3.51 GB ಸ್ಟೋರೇಜನ್ನು ಒಳಗೊಂಡಿದ್ದು. ಈ 3.5 GB ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಡಾಟಾ ಇರಲೇಬೇಕಾಗುತ್ತೆ. ಈ ಸ್ಮಾರ್ಟ್ ಈ ರೋಲ್ ಔಟ್ ಅಪ್ಡೇಟನ್ನು ನೀವು ಅಪ್ಡೇಟ್ ಮಾಡಿಕೊಳ್ಳಿಕ್ಕೆ ನಿಮ್ಮ ರಿಯಲ್ಮಿ ಎಕ್ಸ್ನಲ್ಲಿ ಎ ನ್ಯೂ ರಿಯಲ್ಮಿ ಯು ಐ ಈಸ್ ಅವೈಲೇಬಲ್ ಅಪ್ಗ್ರೇಡ್ ಟು ನಾವ್ ಎಕ್ಸ್ಪೀರಿಯನ್ಸ್ ನ್ಯೂ ಫೀಚರ್ಸ್ ಅಂತ ಹೇಳಲಾಗುತ್ತೆ. ಯುವರ್ ಸಿಸ್ಟಮ್ ವಿಲ್ ಬಿ ಅಪ್ಗ್ರೇಡೆಡ್ ಟು ರಿಯಲ್ಮಿ ಯು ಐ 1.0 ಆ್ಯಂಡ್ ಆ್ಯಂಡ್ರಾಯ್ಡ್ 10. ಇದು ಆ್ಯಂಡ್ರಾಯ್ಡ್ 10 ಬೇಸ್ ಆಗಿರಲಿದೆ ಅಂತ ಹೇಳಲಾಗುತ್ತೆ. ಇಲ್ಲಿ ಕೆಲವೊಂದು ಇಲ್ಲಿ ಒಂದು ನೋಟ್ನ ಕೊಡಲಾಗಿದೆ ಏನಂತ ಹೇಳಿದರೆ, ಡ್ಯೂರಿಂಗ್ ದಿ ಸಾಫ್ಟ್ವೇರ್ ಅಪ್ಗ್ರೇಡ್ ಯುವರ್ ಫೋನ್ ಮೇ ಹೀಟ್ ಅಪ್ ಸ್ಲೈಟ್ಲಿ ಫಾರ್ ಎ ಶಾರ್ಟ್ ವೈಲ್ ಬಟ್ ವಿಲ್ ಕ್ವಿಕ್ಲಿ ರಿಟರ್ನ್ ಟು ನಾರ್ಮಲ್ ಒನ್ಸ್ ದ ಅಪ್ಗ್ರೇಡ್ ಫಿನಿಷಸ್. ಅಂದರೆ ನಿಮಗೆ ಇದನ್ನು ಅಪ್ಗ್ರೇಡ್ ಮಾಡುವಾಗ ನಿಮ್ಮ ಸ್ಮಾರ್ಟ್ ಡಿವೈಸ್ ಸ್ವಲ್ಪ ಹೀಟ್ ಆಗುತ್ತೆ, ತಕ್ಷಣವೇ ತಿರ್ಗಾ ಮತ್ತು ನಾರ್ಮಲ್ ಮೋಡ್ಗೆ ಬರುತ್ತೆ, ಕೂಲ್ ಆಗುತ್ತೆ ಅಂತ ಹೇಳಲಾಗುತ್ತೆ. ನಾನು ಈಗ ಡೌನ್ಲೋಡ್ಗೆ ಕೊಡ್ತೇನೆ ಡೌನ್ಲೋಡ್ ಯಾವ ರೀತಿ ಆಗುತ್ತೆ. ಮತ್ತು 3.5 GB ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಅದಕ್ಕೂ ಹೆಚ್ಚು GB ಡಾಟಾ ಇರಲೇಬೇಕಾಗುತ್ತೆ ಅಂತ ಹೇಳ್ತೀನಿ. ಈಗ ಸ್ಮಾರ್ಟ್ ಡಿವೈಸ್ ಡೌನ್ಲೋಡ್ ಆಗ್ತಾ ಇದೆ, 16.6% ಡೌನ್ಲೋಡ್ ಆಗ್ತಾ ಇದೆ ಅಂತ ಹೇಳ್ತೀನಿ. ನನ್ನ ಸ್ಮಾರ್ಟ್ಫೋನ್ ಈಗ ಪೂರ್ತಿಯಾಗಿ ಅಪ್ಡೇಟ್ ಆಯಿತು. ದಿಸ್ ಈಸ್ ಆಲ್ರೆಡಿ ದ ಲೇಟೆಸ್ಟ್ ವರ್ಷನ್ ರಿಯಲ್ಮಿ ಯು ಐ RMX 1901C ಅಂತ. ಈ ಹೊಸ ರಿಯಲ್ಮಿ ಆ್ಯಂಡ್ರಾಯ್ಡ್ 10 ಬೇಸ್ ರಿಯಲ್ಮಿ ಹೊಸ ಯು ಐ ಏನು ಬರುತ್ತೆ ಈ ರೀತಿ ಫೀಚರ್ಸ್ಗಳನ್ನು ಒಳಗೊಂಡಿದೆ ಅಂತ ಕೊಡಲಾಗಿದೆ. ಎಲ್ಲ ಫೀಚರ್ಸ್ಗಳನ್ನು ಒಳಗೊಂಡಿದೆ ಅಂತ ಹೇಳಲಾಗುತ್ತೆ. ನಿಮಗೆ ಮೇಲ್ಗಡೆ ಈ ರೀತಿಯಾಗಿ ಆಪ್ಷನ್ ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳ್ತೀನಿ. ಹೌದು, ಐಕಾನ್ಸ್ ಎಲ್ಲ ರೀತಿಯಾಗಿ ತುಂಬ ಸ್ಪೆಷಲಾಗಿ ಕಾಣ್ತವೆ ಅಂತ ಹೇಳ್ಬೋದು. ಎಲ್ಲವೂ ಕೂಡ ಇಲ್ಲಿ ಆ್ಯಂಡ್ರಾಯ್ಡ್ 1 ಬೇಸಸ್ ಆಗಿ ಆ್ಯಂಡ್ರಾಯ್ಡ್ 1 ಯಾವ ರೀತಿ ಬರುತ್ತೆ ಆ ರೀತಿ ಇಲ್ಲಿ ಪ್ರಯತ್ನ ಮಾಡಲಾಗಿದೆ. ಅದೇ ರೀತಿಯಾಗಿ ಸ್ವಲ್ಪ ಹೋಲಿಕೆ ಬರುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ನಿಮಗೆ ಇಲ್ಲಿ ಸ್ಮಾರ್ಟ್ ವಾಲ್ಪೇಪರ್ಗಳು ಲಭ್ಯವಿವೆ ಅಂತ ಹೇಳ್ತೀನಿ. ನಿಮಗೆ ಸ್ಕ್ರೀನ್ ಆಫ್ ಮಾಡಿದಾಗ ಮತ್ತು ತಿರ್ಗಾ ಆನ್ ಮಾಡಿದಾಗ ಈ ರೀತಿಯಾಗಿ ಸ್ಮಾರ್ಟ್ ಸ್ಕ್ರೀನ್ಗಳು ಲಭ್ಯವಿದ್ದು ಈ ರೀತಿಯಾಗಿ ಹೊಸ ಸ್ಕ್ರೀನ್ಗಳು ನೋಡಲಿಕ್ಕೆ ಫೋನ್ನಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ರಿಯಲ್ಮಿ ಟೆನ್ ಬೇಸಿಸ್ ಯು ಐ ಏನು ಬಂದಿದೆ ಅದು ತುಂಬ ಸೂಪರ್ ಆಗಿದೆ ಅಂತ ಹೇಳ್ತೀನಿ. ಜೊತೆಗೆ ಕೆಲವೊಂದು ಇಂಟರ್ನಲ್ ಫ್ಯೂಚರ್ನ ಚೇಂಜ್ ಮಾಡಲಾಗಿದೆ. ಏನಂತ ಹೇಳಿದರೆ ಇಂಟರ್ಫೇಸ್ ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳ್ತೀನಿ. ಅವು ಒಳ್ಳೆ ಫೀಚರ್ಸ್ಗಳನ್ನು ಒಳಗೊಂಡಿದ್ದು. ನಿಮಗೆ ಇಲ್ಲಿ ಐಕಾನ್ಗಳು ಕೂಡ ಅಷ್ಟೇ, ಐಕಾನ್ ನೋಡಲಿಕ್ಕೆ ಹೊಸ ಹೊಸ ಥೀಮ್ಗಳನ್ನು ನೋಡ್ತೀರಾ, ಹೊಸ ಹೊಸ ವಾಲ್ಪೇಪರ್ಗಳನ್ನು ನೋಡ್ತೀರಾ. ಈ 10 ಯು ಐ ಬೇಸಸ್ ಏನಿದೆ ರಿಯಲ್ಮಿದು, ಇಲ್ಲಿ ಒಂದು ಸೆಟ್ ಐಕನ್ ಒಂದು ಗುಡ್ ಎಕ್ಸಾಂಪಲ್ನ ನಿಮಗೆ ತೋರಿಸ್ಬಿಡ್ತೀನಿ. ಉಳಿದ ಎಲ್ಲ ಚೇಂಜಸ್ಗಳು ತುಂಬಾ ಫೀಚರ್ಸ್ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅದರಲ್ಲಿ ತುಂಬ ಒಳ್ಳೆಯದು ಅಂತ ಹೇಳಿದರೆ ಸೆಟ್ ಐಕಾನ್ ಸ್ಟೈಲ್ ಅಂತ ಹೇಳ್ತೀನಿ. ಸೆಟ್ ಐಕಾನ್ ಸ್ಟೈಲ್ನ ನೀವು ನೋಡಬೇಕು ಅಂತ ಹೇಳಿದರೆ ಹೋಮ್ ಸ್ಕ್ರೀನ್ಗೆ ಬಂದು ಈ ರೀತಿಯಾಗಿ
ಲಾಂಗ್ ಪ್ರೆಸ್ನ ಮಾಡಿದರೆ ಹೋಮ್ ಸ್ಕ್ರೀನಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ ತೊಗೊಂಡ ತಕ್ಷಣ ಮೇಲ್ನೇ ಸ್ಕ್ರೀನ್ನ ಸ್ಕ್ರೋಲ್ ಮಾಡಿದ ತಕ್ಷಣ ಲಾಸ್ಟ್ ಟೂ ಆಪ್ಷನ್ ಏನಿದೆ, ಸೆಟ್ ಐಕಾನ್ ಸ್ಟೈಲ್, ಇದನ್ನು ಪ್ರೆಸ್ ಮಾಡಿದರೆ ನಿಮಗೆ ಇಲ್ಲಿ ನೋಡಿ ಐಕಾನ್ಗಳು ಚೌಕಾಕಾರವಾಗಿ, ಆಮೇಲೆ ಷಟಕೋನ ಬರುತ್ತಲ್ಲ ಆ ರೀತಿಯಾಗಿ ಐಕಾನ್ ಸ್ಟೈಲ್ನ ಸೆಟ್ ಮಾಡ್ಬೋದು ನೀವು. ನಂತರ ಇದೊಂಥರ ಡ್ರಾಪ್, ವಾಟರ್ ಡ್ರಾಪ್ ಬರುತ್ತಲ್ಲ ಆ ರೀತಿಯಾಗಿ ಕೂಡ ಐಕಾನ್ನ ಸೆಟ್ ಮಾಡ್ಬೋದು ನೀವು. ಮತ್ತು ರೌಂಡೆಡ್ಡು, ಸ್ಕ್ವೇರ್ ಇಷ್ಟು ಷಟಕೋನ, ಈ ರೀತಿಯಾಗಿ ಕೊಡಲಾಗಿದೆ. ನಂತರ ನೀವಿಲ್ಲಿ ನಿಮ್ಮದೇ ಆದಂಥ ಓನ್ ಕಸ್ಟಮ್ ಸ್ಟೈಲ್ನ ಕೂಡ ಓನ್ ಕಸ್ಟಮ್ ಸ್ಟೈಲ್ ಐಕಾನ್ನ ಸೆಟ್ ಮಾಡ್ಬೋದು ನೀವು. ನೋಡಿ, ಈ ರೀತಿಯಾಗಿ ನೀವು ಅಡ್ಜಸ್ಟ್ ಮಾಡ್ತಾ ಹೋದರೆ ಈ ಲೈನ್ನ, ಈ ಲೈನ್ನ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ತಾ ಹೋದರೆ ನೀವು ಒಳಗಡೆ ಇರುವಂತಹ ಐಕಾನ್ ಸ್ಟೈಲ್ ಏನಿದೆ ಅದು ಸ್ವಲ್ಪ ಸಣ್ಣದು ದೊಡ್ಡದು ಆಗ್ತಾ ಹೋಗುತ್ತೆ. ಈ ಸ್ಕ್ವೇರ್ ಶೇಪ್ ಐಕಾನ್ ಏನು ಬರುತ್ತಲ್ಲ, ಈ ಲೈನ್ನ ನೀವು ಕಡಿಮೆ ಜಾಸ್ತಿ ಮಾಡೋದ್ರ ಮೂಲಕ ದೊಡ್ಡದು ಸಣ್ಣದು ಮಾಡ್ಕೊತಾ ಹೋಗ್ಬೋದು. ಹಾಗೆಯೇ ನಿಮ್ಮ ಅಭಿರುಚಿಗೆ ತಕ್ಕಂತೆ ನೀವು ಈ ಐಕಾನ್ ಸ್ಟೈಲ್ಗಳು, ಸೈಜ್ಗಳು ಹೆಚ್ಚು ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಇದು ಒಂದು ಫೀಚರ್ಸು ಬಹಳ ಚೆನ್ನಾಗಿದೆ ಅಂತ ಹೇಳ್ತೀನಿ. ಈ ಎಲ್ಲ ಫೀಚರ್ಸ್ಗಳ ಕೊಡೋದ್ರ ಜೊತೆಗೇ ಓನ್ ಐಕಾನ್ ಸ್ಟೈಲ್ನ ಸೆಟ್ ಮಾಡೋ ಆಪ್ಷನ್ನ ಕೊಟ್ಟಿದೆಯಲ್ಲ ರಿಯಲ್ಮಿ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ನನಗಂತೂ ಈ 10 ವರ್ಸಸ್ ರಿಯಲ್ಮಿ UI ತುಂಬಾ ಹಿಡಿಸ್ತು ಅಂತ ಹೇಳ್ತೀನಿ. ನಿಮಗೆ ಯಾವ ರೀತಿ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬೇರೆ ಅನ್ಟ್ರಸ್ಟೆಡ್ ಅಪ್ಡೇಟನ್ನು ನಿಮ್ಮ ಡಿವೈಸ್ಗೆ ಅಪ್ಡೇಟ್ ಮಾಡಲಿಕ್ಕೆ ಹೋಗಬೇಡಿ. ಡಿವೈಸ್ಗಳು ತಡೆಯೋದಿಲ್ಲ, ತುಂಬ ಹಾರ್ಮ್ಫುಲ್ ಆಗಿರ್ತವೆ ಅದರ ಬೇಸಸ್ ಅಪ್ಡೇಟ್ಗಳು. ಕಂಪ್ನಿಯಿಂದ ಬಂದಂತಹ ಅಪ್ಡೇಟ್ ಬರೋವರೆಗೆ ಕಾಯಿರಿ ಅಂತ ಹೇಳ್ತೀನಿ. ಕಂಪ್ನಿಯಿಂದ ಅಪ್ಡೇಟ್ ಬಂದ ತಕ್ಷಣ ಏನಾಗುತ್ತೆ ಅಂತ ಹೇಳಿದರೆ, ಇಲ್ಲಿ ಕಂಪ್ನಿಯಿಂದ ನಿಮಗೆ ಸೆಟ್ಟಿಂಗ್ನಲ್ಲಿ, ಈ ಕಂಪ್ನಿಯಿಂದ ಬಂದಾಗ ಸೆಟ್ಟಿಂಗ್ ಮೇಲೆ ಈ ರೀತಿಯಾಗಿ ವಾಟ್ಸಪ್ನಲ್ಲಿ ಮೇಲೆ ರೆಡ್ ಡಾಟ್ ಬಂದಿದೆ ಅಲ್ಲ, ಆ ರೀತಿಯಾಗಿ ರೆಡ್ ಡಾಟ್ ಏನು ಸೆಟ್ಟಿಂಗ್ಸ್ ಮೇಲೆ ಬಂದಿರುತ್ತೆ, ಅಂದರೆ ನಿಮಗೆ ಅಪ್ಡೇಟ್ ಬಂದಿದೆ ಅಂತ ಅರ್ಥ. ಈ ಸೆಟ್ಟಿಂಗ್ಸ್ ಮೇಲೆ ರೆಡ್ ಡಾಟ್ ಬಂದ ತಕ್ಷಣ ಅದನ್ನು ಓಪನ್ ಮಾಡಿ ಸ್ಕ್ರೀನ್ನ ಮೇಲೆ ಸ್ಕ್ರೋಲ್ ಮಾಡಿ, ಸಾಫ್ಟ್ವೇರ್ ಅಪ್ಡೇಟ್ ಬರುತ್ತಲ್ಲ ಇದರಲ್ಲೂ ಕೂಡ ರೆಡ್ ಡಾಟ್ ಬರುತ್ತೆ. ಈ ರೆಡ್ ಡಾಟ್ ಬಂದ ತಕ್ಷಣ ಅದು ಕೇಳುತ್ತೆ ರೀತಿಯಾಗಿ ಅಂತ ಹೇಳಿದರೆ, ಯಾವ ರೀತಿಯಾಗಿ ಅಂತ ಹೇಳಿದರೆ, ಈ ರೀತಿಯಾಗಿ ನ್ಯೂ ವರ್ಷನ್ ಡಿಟೆಕ್ಟೆಡ್ ಕಲರ್ OS 6 ಡೌನ್ಲೋಡ್ ರೆಕಮೆಂಡ್ ಮಾಡಲಿಕ್ಕೆ ಕೇಳುತ್ತೆ. ಈ ರೀತಿಯಾಗಿ ಆ್ಯಂಡ್ರಾಯ್ಡ್ 10 ಬೇಸಸ್ ಹೊಸ ರಿಯಲ್ಮಿ UI ಬಂದಿದೆ, ಅಪ್ಡೇಟ್ ಮಾಡ್ಕೊಳ್ಳಿ, ಇದು 3.5 GB ಅಂತ ಹೇಳಿರುತ್ತೆ. ಈ ರೀತಿಯ ಬಂದ ತಕ್ಷಣ ಮಾತ್ರ ನೀವು ಅಪ್ಡೇಟ್ ಮಾಡ್ತಕ್ಕಂಥದ್ದು, ಬೇರೆ ನೀವು ಅನ್ಟ್ರಸ್ಟೆಡ್ ಸಾಫ್ಟ್ವೇರ್ ಅಪ್ಡೇಟನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿ. ಹೊಸ ರಿಯಲ್ಮಿ UI ನಿಮಗೆ ಯಾವ ರೀತಿ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಹೊಸ ರಿಯಲ್ಮಿ X ಹಾಗೂ ರಿಯಲ್ಮಿ 5 Pro ಈ ಎರಡಕ್ಕೂ ಕೂಡ ಅಪ್ಡೇಟ್ ಬಂದಿದೆ. ಅಪ್ಡೇಟ್ ನಿಮ್ಮ ಸೆಟ್ಟಿಂಗ್ಸ್ನಲ್ಲಿ ಕೇಳಿದರೆ ನೀವು ಈ ಅಪ್ಡೇಟ್ನ ಅಪ್ಡೇಟ್ ಮಾಡ್ಬೋದು, ಒಳ್ಳೆ ಫೀಚರ್ಸ್ ಇವೆ. ದಯಮಾಡಿ ಒಂದು 6 GBವರೆಗೂ ನೀವು, ಈಗ ಆಪ್ಷನ್ ಇರುತ್ತೆ ಜಿಯೋನಲ್ಲಿ ಮತ್ತು ಏರ್ಟೆಲ್ನಲ್ಲಿ, 6 GBವರೆಗೂ ಮೊದಲೇ ನೀವು ರೀಚಾರ್ಜ್ನ ನಿಮ್ಮ ಡಿವೈಸ್ಗೆ ಮಾಡಿಕೊಂಡು ನಂತರ ನೀವು ಈ ಅಪ್ಡೇಟ್ಗೆ ಅಪ್ಡೇಟ್ ಮಾಡಿ ಅಂತ ಹೇಳ್ತೀನಿ. ಏನಂತ ಹೇಳಿದರೆ, ನಮ್ಮ ಮೊಬೈಲ್ನಲ್ಲಿ ಅಬ್ಬಬ್ಬ ಅಂತ ಹೇಳಿದರೆ ಈಗಿರುವಂಥ ಫೀಚರ್ಸ್ ಅಂದರೆ ಡೈಲಿ 3 GB ಆಪ್ಷನ್ ಇರುತ್ತೆ, ಅದರಲ್ಲಿ 3 GB ಯಾವುದಕ್ಕೂ ಸಾಲಲ್ಲ, ಅರ್ಧದವರೆಗೂ ಅಪ್ಡೇಟ್ ಆಗಿ ಹಾಗೆ ನಿಂತು ಬಿಡುತ್ತೆ ಅಂತ ಹೇಳ್ತೀನಿ. ನಂತರ ತಿರ್ಗಾ ನೀವು ಅಪ್ಡೇಟ್ ಮಾಡೋಕ್ಕೆ ಹೋದರೆ ಆ 3 GBನೂ ಹೋಗುತ್ತೆ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ನೀವು RDT ಪ್ಲ್ಯಾನ್ ಅಂದರೆ 101 ರೂಪಾಯಿ ಜಿಯೋನಲ್ಲಿದೆ, 97 ರೂಪಾಯಿ ಏರ್ಟೆಲ್ನಲ್ಲಿ ರೀಚಾರ್ಜ್ ಮಾಡಿಕೊಂಡು ಡಿವೈಸ್ಗಳನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದರಿಂದ ನಿಮಗೆ ಅರ್ಧಂಬರ್ಧ ಆಗಲ್ಲ, ಅಪ್ಡೇಟ್ಗಳು ಪೂರ್ತಿಯಾಗಿ ಅಪ್ಡೇಟ್ ಆಗುತ್ತೆ. ನಂತರ ನೆಟ್ವರ್ಕ್ ಸ್ಪೀಡ್ ಜಾಸ್ತಿ ಇರುವಂಥ ಜಾಗದಲ್ಲಿ ರಿಯಲ್ಮಿ X ಆಗಲಿ, 5 Pro ಆಗಲಿ, ರಿಯಲ್ಮಿ XT ಆಗಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಎಲ್ಲವೂ ಇದೇ ರೀತಿಯಾಗಿದೆ, ರಿಯಲ್ಮಿ XT ಆಗಿರ್ಬೋದು, ರಿಯಲ್ಮಿ X ಆಗಿರ್ಬೋದು, ರಿಯಲ್ಮಿ 5 Pro ಆಗಿರ್ಬೋದು, ಇದೇ ರೀತಿಯಾಗಿ ಅಪ್ಡೇಟನ್ನು ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.